ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ, ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ್ಲ ಸೊಲ್ಮೆಲು ಯಾನ್ ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗು ನಿಕ್ಲೆನ್ ಮಾತಿರಲ್ಲ ಮೂಕೆಡಿ ಎತ್ಕೊಂಡೊಂದುಲ್ಲ. ಇನಿ ನಮ್ಮ ಮುಲ್ಪ ಬೋಟಿದ ಕಜಿಪು ಅಂಚನೆ ಸುಕ್ಕಲ ಒಂಜಿ ಗಸಿ ಮಲ್ಪುಗ. ಇವತ್ತು ನಾವಿಲ್ಲಿ ನೋಡಿ ನೋಡ್ತಾ ಇರ್ಬೋದು ಬೋಟಿ ಪುಳಿ ಮುಂಚಿ ಮತ್ತು ಅದರ ಸುಕ್ಕ ಮಾಡುವ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಗಿದೆ, ಬೋಟಿಯನ್ನು ಕ್ಲೀನ್ ಮಾಡಿ ಇಟ್ಟಾಗಿದೆ. ಬೋಟಿಯನ್ನು ಕ್ಲೀನ್ ಮಲ್ತೀತ ಐಕೀತೆ ಒಂಜಿ ಬಾಣಲೆಗಿಯನ್ನು ರಡ್ಡು ಪುಂಡಿದಾತ ಕೆಂಪು ಮುಂಚಿ ಒಂತೆ ನೆಯ್ಪಾರ್ದು ಸೋಕು ಪೊತ್ಪೊಡು ನೋಡಿ. ಒಂದು ಬಾಣಲೆಗೆ ಎರಡು ಹಿಡಿಯಷ್ಟು ಕೆಂಪು ಮೆಣಸು, ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾನ್ ಮುಲ್ಪ ಮೀಡಿಯಮ್ ಫ್ಲೇಮ್ ಇಡೋದು ನೆನೆ ಶೋಕು ಫ್ರೈ ಮಾಡ್ತಿದ್ದು ದೀವೊಂಡೆ ಐತೆ. ಒಂದೊಂದು ಪ್ಲೇಟಿಗೆ ದೆತ್ತಿವನ್ಗ. ಈಗ ನೋಡಿ ಇದು ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಇದು ತಣ್ಣಗಾದಮೇಲೆ ನಾವು ಹುಡಿ ಮಾಡ್ಕೋಬೇಕು. ಹಾಗೆಯೇ ಉಳಿದ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಫ್ರೈ ಮಾಡುವ. ಅದೇ ಬಾಣಲೆಗೆ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸಿ ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವೇ ಬಾಣಲೆಗೆಯನ್ನು ಒಂದು ನೆಯ್ಪಾಡ್ದು 20 ಎಸಳು ನಮ್ಮ ಬೆಳ್ಳುಳ್ಳಿಯನ್ನು ಗುದ್ದುದು ಶೋಕು ಫ್ರೈ ಮಲ್ತದ ದೆತ್ತಿ ಒನ್ಗ. ಇತ್ತೆ ಕುಡಂಚೂರು ನೆಯ್ಪಾಡ್ದೆಯನ್ನು ಬೇವಿರ ಸೊಪ್ಪನ್ನ ಶೋಕು ಫ್ರೈ ಮಲ್ತೊಂಬೆ. ಇನ್ನೂ ಸ್ವಲ್ಪ ತುಪ್ಪ ಹಾಕಿ ನೋಡಿ ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ. ಮಟನ್ ಯಾರಿಗೆ ಇಷ್ಟ ಅವರಿಗೆ ತುಂಬ ಈ ರೆಸಿಪಿ ಇಷ್ಟ ಆಗ್ತದೆ ಖಂಡಿತವಾಗಿಯೂ. ಮಟನ್ ಏರಿಗೆ ಇಷ್ಟ ಆಗಲಿ, ಮಸ್ತು ಖುಷಿ ಆಗ್ಬೋದು ಈ ರೆಸಿಪಿ. ಕಡೆ ಮಟನಿಗಳು ಸ್ಕಿಪ್ ಮಾಡ್ಕೊಂಡೆ ತೂಲೆ. ಇತ್ತೆ ಬೇವಿರೆಲ್ಲ ಫ್ರೈ ಆಂಡ್ ಅವೆಲ್ಲ ದೆತ್ತಿ ಒನ್ಗ. ಇತ್ತೆ ಅವೇ ಬಾಣಲೆಗೆ ನಮ್ಮ ಗರಂ ಮಸಾಲ ತುಲೆ ಒಂದು ಪೂರ ಪಾಡ್ದು ಒಂದನ್ನು ಶೋಕು ಫ್ರೈ ಮಲ್ಪುಡು. ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗರಂ ಮಸಾಲವನ್ನು ಇಡೀ ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡಿದರೆ ತುಂಬ ಒಳ್ಳೆಯದು. ನೋಡಿ ಇವಾಗ ನಾನು ಒಂದನ್ನು ಲೋ ಫ್ಲೇಮಿಡೆ ಫ್ರೈ ಮಾಲ್ತನ ಮಸ್ತು ಶೋಕ ಹಾಕೊಂಡು ಇದನ್ನು ಕರಿಚುಂಡು ಅಂಚ. ಒಂದು 1/2 ಚಮಚದಷ್ಟು ಮೆತ್ತೆಲ್ಲ ಪಾಡುಡು ಅವೆಲ್ಲ ಪೊತ್ತುಗ. 1/2 ಚಮಚದಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿದೆ. ಆಮೇಲೆ ನೋಡಿ 2 ಚಮಚದಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸಿದೆ. 2 ಚಮಚದಷ್ಟು ಜೀರಿಗೆಯನ್ನು ನಮ್ಮ ಪೊತ್ಪಡು. ಗ್ಯಾಸನ್ನು ಲೋ ಫ್ಲೇಮಿಡೆ ಇದೆ. ಲೋ ಫ್ಲೇಮಲ್ಲಿ ನಾನೀಗ ಜೀರಿಗೆಯನ್ನು ಕೂಡ ಹುರಿದೆ. 2 ಚಮಚದಷ್ಟು ಜೀರಿಗೆ ತಗೊಂಡ್ರೆ 1/3 ಚಮಚದಷ್ಟು ಕೊತ್ತಂಬರಿಯನ್ನು ಹಾಕಿದೆ ಇಲ್ಲಿ ಕೊತ್ತಂಬರಿ ಬೀಜ. 3 ಚಮಚದಷ್ಟು ಕೊತ್ತಂಬರಿ ಎಲ್ಲ ಪಾಡ್ದು ಅವೆಲ್ಲ ನಮ್ಮ ಪೊತ್ತುದು ರೆಡಿ ಮಾಡ್ತೋನ್ಗ. ಒಂದು ಪೊತ್ತುದು ಹಾಕಿ ನಮ್ಮ ಒಂದು ಪ್ಲೇಟಿಗೆ ದೆತ್ತಿವನ್ಗ. ಇದು ಚೆನ್ನಾಗಿ ಹುರಿದು ಒಳ್ಳೆ ಘಮ ಬಂದ ನಂತರ ಇವನ್ನು ಕೂಡ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಇವಾಗ ನೋಡಿ ಅದೇ ಬಾಣಲೆಗೆ ನಾನು ಇದು ಪುಳಿ ಮುಂಚಿ ಮಾಡಲಿಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ 2 ಸಣ್ಣ ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನಮ್ಮ ಎತ್ತ ಪುಳಿ ಮುಂಚಿಗ್ಲ ಸುರುಕೆ ಪೂರ ನಮ್ಮ ಪೊತ್ತುದಿಂಡ ಬೇಗ ಹಾಪುಂಡು ಕಜಿಪು. ರಡ್ ನೀರುಳ್ಳಿನ ಶೋಕು ನೇಯ್ಟೆ ಪೊತ್ಪಡು ಬಕ ಒಂಜಿ ಪುಂಡಿದಾತ ತಾರಾಯಿನ ಪಾಡ್ದು ಅವೆಲ್ಲ 5 ತೊಟ್ಟಿಗೆ ಪೊತ್ಪಡು. ಅದೇ ಈರುಳ್ಳಿಯ ಜೊತೆ ನಾವು 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕಿ ಇದನ್ನು ಕೂಡ ಘಮ ಬರುವವರೆಗೆ ಹುರ್ಕೋಬೇಕು. ನಾವು ಮಸಾಲೆಯನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ 2 ಥರದ ನಮ್ಮದು ಪಲ್ಯ ಅಂದರೆ ಮಟನ್ ಪುಳಿ ಮುಂಚಿ ಮತ್ತು ಸುಕ್ಕ ಮಾಡಲಿಕ್ಕೆ ಈಸಿ ಆಗ್ತದೆ. ಇದು ರೆಡಿ ಆಯಿತು. ಇವಾಗ ಸುಕ್ಕ ಮಾಡಲಿಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ ತುಪ್ಪ ಹಾಕುವ ಅಗತ್ಯ ಇಲ್ಲ. ನಮ್ಮ ತುಲೆ ಒಂಜಿ ಪುಂಡಿದ ತಾರೆಯಿಂದ ಪೊತ್ತುದು ದೀವಂಡ ಒಂದು ಮಟನ್ ಸುಕ್ಕ ಬೋಟಿದ ಸುಕ್ಕ ಮಲ್ಪರೆ ಎಡ್ಡೆ ಹಾಪುಂಡು. ಇತ್ತೆ ಆಂಡ್ ಗ್ಯಾಸ್ ಬಂದ್ ಮಲ್ಪುಗ. ಇಂಚಿಡುತ್ತಲೇ ಬೋಟಿನ ಕ್ಲೀನ್ ಮಲ್ತದ ರಡ್ ಭಾಗ ಮಲ್ತೊಂದೆ. ಫಸ್ಟ್ ನಮ್ಮ ಸುಕ್ಕ ಮಲ್ಪುಗ ಒಂದು ಕ್ಲೀನ್ ಆದ ಹಾಕಿನ ನಮ್ಮ ಒಂಜಿ ಬಾಣಲೆಗೆ 1 ಚಮಚದಾತ ನೆಯ್ಪಾಡ್ದು ಒಂಜಿ ನೀರುಳ್ಳಿನ ಸಣ್ಣ ಕಟ್ ಮಲ್ತದ ಪಾಡುಡು. ಇತ್ತೆ ನಮ್ಮ ತಲೆ ಒಂದು ಫ್ರೈ ಮಲ್ಪುಡು. ಇವಾಗ ಒಂದು ಬಾಣಲೆಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಸ್ವಲ್ಪ ಕರಿಬೇವಿನ ಜೊತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ ನಾವು ಮಟನ್ ಬೋಟಿಯ ಸುಕ್ಕ ಮಾಡ್ತಾ ಇದ್ದೇವೆ. ನಾವು ಕ್ಲೀನ್ ಮಾಡಿಟ್ಟ ಬೋಟಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ನಮ್ಮ ಕ್ಲೀನ್ ಮಾಡ್ತಿದ್ದಿನ ಬೋಟಿನ ನೆಕ್ ಪಾಡುಡು. ಯಾನು ನೀರುಳ್ಳಿದ ಜೊತೆ ಒಂದು ಬೇವಿರೆಲ್ಲ ಪಾಡ್ದು ಪೊತ್ತುದು ಹಾಕಿನ ಈ ಕ್ಲೀನ್ ಮಾಡ್ತಿದ್ದಿನ ಬೋಟಿನ ನೆಕ್ ಪಾಡೋಡ್ದು. ಇಲ್ಲ ಎಣ್ಣೆಗೆ ಪಾಡ್ಕಿನ ಅವು ಹೆಂಚ ಅಂತಲ್ಲ ಆಯ್ತು. ಸೈಜ್ ಎಲ್ಲ ಚೂರು ಮಲ್ಲೆ ಒಂದು ಬತ್ತುಂಡು. ನಾವು ಈಗ ತುಪ್ಪದ ಜೊತೆ ಇದನ್ನು ಫ್ರೈ ಮಾಡಿದಾಗ ನೋಡಿ ಅದರ ಸೈಜ್ ಕೂಡ ದಪ್ಪ ಆಗಿ ಬಂತು. ಇವಾಗ ಸ್ವಲ್ಪ ಉಪ್ಪು ಅರಸಿನವನ್ನು ಸೇರಿಸ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ.
ಮುಲ್ಪೆಯನ್ನು ಮಂಜಲ್ದ ಪುಡಿಲ ಉಪ್ಪುಲ ಪಾಡಿಯ ಅವೆಲ್ಲ ಚೂರು ಫ್ರೈ ಮಲ್ತದ ಆಕಿನ ಒಂಜಿ ಟೊಮೆಟೊನ್ಲ ಮುರಿದು ಮುಲ್ಪ ಪಾಡ್ಗ ಬೋಡಣ್ಣ ನಿಕ್ಲೊಂದು ಕುಕ್ಕರ್ಡ್ಲ ಮಲ್ಪರೆ ಆಪುಣಿ ರಡ್ಡ ಸಿಟಿದ ಎತ್ತಂಡ ಯಾವುಂಡು ನೋಡಿ ಇಲ್ಲಿ ಒಂದು ಟೊಮೆಟೊವನ್ನು ಕೂಡ ಸೇರಿಸಿದೆ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ಮಾಡಬಹುದು, ಬೇಗ ಆಗ್ತದೆ. ಎರಡು ಸಿಟಿ ತೆಗೆದ್ರೆ ಆಯಿತು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಮಚ ಹುಣಸೆ ರಸವನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಒಂದು ಚಮಚದ ಹತ್ತು ಪುಳಿತ ನೀರು ನೆಕ್ಕ ಪಾಡ್ದು ಇಂಚ ಬೆರವಗ ಇತ್ತೆ ಅನ್ಮುಲ್ಪ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡೋದಿಲ್ಲ ಅರ್ಧ ಚಮಚದ ಹತ್ತು ಅವೆಲ್ಲ ಬೆರವುಗ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸಿ ಇದನ್ನು ಬೆರೆಸಿ ನಾವು ಬೇಯಿಸ್ಕೋಬೇಕು. ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ ಲೋ ಫ್ಲೇಮಲ್ಲಿ. ಲೋ ಫ್ಲೇಮ್ಡ್ ಮುಚ್ಚಳ ಮುಚ್ಚಿದ್ದು ಬೇಯರದೀಕ ಇಂಚಿರ್ದಲ್ಲಿ ಒಂದು ಪೂರ ಚಪ್ಪೆ ಆಯ್ತಾನೆ ಒಂದೇನು ಪೂರ ಪುಡಿ ಮಲ್ತನ್ಗ ಇದೆಲ್ಲ ತಣ್ಣಗಾಗಿದೆ, ಇವನ್ನೆಲ್ಲ ಹುಡಿ ಮಾಡ್ಕೋಬೇಕು. ನುಡಿಗೆದು ಹುಡಿ ರೆಡಿ ಆಯಿತು. ಎರಡು ನಾವು ಸುಕ್ಕ ಮತ್ತು ಪುಳಿ ಮುಂಚಿಗೆ ಇದೇ ಮಸಾಲ ಸಾಕಾಗ್ತದೆ. ಪುಳಿ ಮುಂಚಿವಾಗ ಸುಕ್ಕಗೂ ಒಂದೇ ಪುಡಿ ಹಾಕೊಂಡು ಇಂಚಿಡು ನಮ್ಮ ಬೇಯರದೀತ ಬೋಟಿ ತುಲೆ ವರ ಮದ್ದಿಡೋರದೆತ್ತದು ನಮ್ಮ ತೂವೋಡ ಹಾಕೊಂಡು ಮಧ್ಯದಲ್ಲಿ ಕೂಡ ಇದನ್ನು ಮುಚ್ಚಳ ತೆಗೆದು ಒಂದು ಸಲ ನೋಡ್ಕೋಬೇಕಾಗ್ತದೆ. ಇವಾಗ ನೋಡಿ ಇಲ್ಲಿ ನಾನು ಇದಕ್ಕೆ ನಾವು ಹುಡಿ ಮಾಡಿಟ್ಟ ಮೆಣಸಿನ ಹುಡಿಯನ್ನು ಇಲ್ಲಿ ಸೇರಿಸ್ಕೋಬೇಕು. ಈತೆ ನಮ್ಮ ನೆಕ್ ಪುಡಿ ಮಲ್ತೀತನ ಮಸಾಲ ಪೌಡರ್ ನೆಕ್ ಪಾಡೋಣ ನಿಕ್ಲಿ ಖಾರ ಎತ್ತು ಬಿಡ ಆಯ್ತ ಅನುಸಾರ ನಿಕ್ಲು ಪಾಡೋನೊಲಿ. ನಿಮಗೆ ಖಾರ ಎಷ್ಟು ಬೇಕು ಅದರ ಅನುಸಾರ ನೀವು ಇದಕ್ಕೆ ಮೆಣಸಿನ ಹುಡಿಯನ್ನು ಸೇರಿಸ್ಕೋಬೇಕು. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇವಾಗ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಇಲ್ಲಿ ಸೇರಿಸಿದೆ. ನೆಕ್ಕಿತೆ ಅನ್ನು ಒಂಜಿ ಲೋಟದಾತ ನೀರು ಪಾಡ್ದು ಉನ್ನೇನು ಮುಚ್ಚಳ ಮುಚ್ಚಿದ್ದು ಬೇಯರೆ ದೀಪ ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಲಿಕ್ಕೆ ಇಡುವ. ನೋಡಿ ಇವಾಗ ಈ ಹುಡಿಯನ್ನು ನಾವು ಪುಳಿ ಮುಂಚಿ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೊಂದು ಅದೇ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿಟ್ಟ ಈರುಳ್ಳಿ ಮತ್ತು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ನಮ್ಮ ಇತ್ತ ಪುಳಿ ಮುಂಚಿಗ್ಲ ಕಡೆಯುಗ ಮಸಾಲ ಒಂಜಿ ಮಿಕ್ಸಿ ಜಾರಿಗೆ ನಮ್ಮ ಫ್ರೈ ಮಲ್ತಿತ್ತನ್ನ ತಾರ ಇಲ್ಲ ಬಕ್ಕ ನೀರುಳ್ಳಿ ಪಾಡಿಯೇ ಐಕ್ ಚೂರು ಪುಳಿ ಬಕ್ಕ ಒಂದು ನಾಲ್ ಎಸಲು ಬೆಳ್ಳುಳ್ಳಿ ರಡು ತುಂಡು ಶುಂಠಿ ಬಕ್ಕ ನಮ್ಮ ಪುಡಿ ಮಲ್ತಿತ್ತಿನ ಮುಂಚಿದ ಪುಡಿನ ನಿಗ್ಲೇ ಎತ್ತುಬೋಡು ಆತು ಪಾಡೋನ್ಲೆ. ನಾವೀಗ ತೆಂಗಿನ ತುರಿ ಜೊತೆ ನಾಲ್ಕು ಎಸಲು ಬೆಳ್ಳುಳ್ಳಿ ಎರಡು ತುಂಡು ಶುಂಠಿ ಸ್ವಲ್ಪ ಹುಣಸೆ ರಸ ಆಮೇಲೆ ನಾವು ಹುಡಿ ಮಾಡಿಟ್ಟ ಮಸಾಲ ಪೌಡರ್ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ತುಪ್ಪ ಆಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ. ನಮ್ಮಲ್ಲಿ ಒಂದು ಕುಕ್ಕರ್ಗೆ ನಮ್ಮೊಂದು ಮಲ್ಲನ ಈರುಳ್ಳಿನ ಒಂದು ನೈ ತೊಟ್ಟು ಪಾಡ್ದು ಶೋಕು ಪೊತ್ಪುಗ ಬಕ್ಕ ನಮ್ಮ ಕ್ಲೀನ್ ಮಲ್ತಿತ್ತನ ಬೋಟಿನ ನೆಕ್ಕೆ ಪಾಡೋಡು. ನಾವು ಕ್ಲೀನ್ ಮಾಡಿಟ್ಟ ಬೋಟಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಅರಸಿನದ ಜೊತೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದೇ ಮಂಜಲ್ದ ಪುಡಿ ಬಕ್ಕ ಕ್ಲೀನ್ ಮಲ್ತಿತ್ತನ ಬೋಟಿ ದೊಟ್ಟಿಗೂ ಒಂದೇನು ಶೋಕು ಮುಂಚ ಬೆರವುಡು ತುಲಿ ಶೋಕು ಬೆರದು ಒಂಜಿ ಟೊಮೆಟೊನ ನೆಕ್ಕ ಕಟ್ ಮಲ್ತದ ಪಾಡ್ಗ ನೆಕ್ಕ ಒಂದು ಟೊಮೆಟೊವನ್ನು ಕೂಡ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಮಸ್ತ್ ಶೋಕ ಹಾಪುಂಡು ಖಂಡಿತ ಅವರ ನಿಗ್ಲು ಮಟನ್ ಇಷ್ಟ ಇತ್ತನಗಳು ಖಂಡಿತ ಈ ರೆಸಿಪಿನವರ ಟ್ರೈ ಮಲ್ಪ್ಲೆ. ಇವಾಗ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ, ಉಪ್ಪು ನಿಮ್ಮ ಅನುಸಾರವೇ ಸೇರಿಸ್ಕೊಳ್ಳಿ. ನಿಗ್ಲು ಏತು ಬೋಳು ನಿಕ್ಲ ಅನುಸಾರ ಉಪ್ಪುನ ನೆಕ್ಕ ಪಾಡೋನ್ಲೆ. ಈತೆ ನಮ್ಮ ಮಸಾಲ ಕಡೆದೀತನೆಲ್ಲ ರೆಡಿ ಆತಂಡು ಅವೆಲ್ಲ ತೂಕ ನೋಡಿ ಇಲ್ಲಿ ಮಸಾಲ ಕೂಡ ರೆಡಿಯಾಗಿದೆ, ಇದನ್ನು ಕೂಡ ಸೇರಿಸ್ಕೋಬೇಕು. ಈ ಮಸಾಲನ ನಮ್ಮ ಐಕ್ ಪಾಡೋನ್ಗ ಚೂರು ನೀರನ್ನ ತೊರಳ್ತುಗೋಟಿಯ ಸ್ವಲ್ಪ ನೀರನ್ನು ಕೂಡ ಆ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಇದಕ್ಕೆ ಸೇರಿಸ್ಕೊಂಡೆ. ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಮೂರರಿಂದ ನಾಲ್ಕು ವಿಷಲ್ ತೆಗಿತೇನೆ. ಒಂದೊಂದು ಶೋಕು ಬೆರದು ನಮ್ಮ ಮೂಜರದು ನಾಲ್ಕು ವಿಷಲು ಬೆಕ್ಕೊಡು. ಮತ್ತು ಗ್ಯಾಸ್ ಬಂದ್ ಮಾಡ್ತದ, ಗ್ಯಾಸ್ ಬಂದ್ ಮಾಡಿ ಕುಕ್ಕರ್ ತಣ್ಣಗಾಗಲಿಕ್ಕೆ ಬಿಡುವ. ಈಚೆ ನೋಡಿ ನಾವು ಬೋಟಿ ಸುಕ್ಕವನ್ನು ಕೂಡ ನೋಡಿ ಇಲ್ಲಿ ಇಟ್ಟಿದ್ದೇವೆ, ಅದು ಕೂಡ ರೆಡಿಯಾಗಿದೆ. ಮುಲ್ಪದಲ್ಲಿ ನಮ್ಮ ಒಂಜಿ ಕಡೆ ಇಟ್ಟ ಬೋಟಿ ಸುಕ್ಕಲ ಮಲ್ತೊಂದಿಲ್ಲ ಅವಳ ರೆಡಿ ಆತಂಡು. ಐಕೆ ನನ್ನ ಲಾಸ್ಟ್ಗೆ ತಾರೈ ಪೋತದೀತನ ಪಾಡೋಡು. ಒಂದೇನು ಪಾಡ್ದು ಶೋಕು ಬೆರವುಗ ನೋಡಿ ಫ್ರೈ ಮಾಡಿ ಇಟ್ಟ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಇಲ್ಲಿ ಖಾರ ಕಮ್ಮಿ ಅಂತ ಅನಿಸಿದರೆ ಇಲ್ಲಿ ನೀವು ಹಾಕೋಬಹುದು ಉಪ್ಪು ಖಾರವನ್ನು. ಮೇಲೆ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಇಡಬೇಕು. ಮಿತ್ ಚೂರು ನೆಯ್ ಪಾಡ್ದು ಮುಚ್ಚಳ ಮುಚ್ಚಿದ್ದು ರಡ್ ನಿಮಿಷ ದೀವೋಡು. ಇಡ್ಡೆ ಕಮ್ಮೆನೆಲ್ಲ ಬರೋದುಂಡು. ನಮ್ಮ ಬೋಟಿ ಸುಕ್ಕ ರೆಡಿ ಆ್ಯಂಡ್ ಬೋಡಾಂಡ ಕೊತ್ತಂಬರಿ ಸೊಪ್ಪು ಮುಲ್ಪ ಪಾಡೋನೊಲಿ. ನಮ್ಮ ಬೋಟಿ ಸುಕ್ಕ ರೆಡಿ ಆಯಿತು. ಹಾಗೆ ನೋಡಿ ಮಟನ್ ಬೋಟಿಯ ಪುಳಿ ಮುಂಚಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ತಲೆ ಬೋಟಿದ ಪುಳಿ ಮುಂಚಲ ಮಸ್ತ್ ಶೋಕ ಅದು ಬೈದಂಡ ಉನ್ನೆಲ ನಮ್ಮ ಐತೆ ಸರ್ವ್ ಮಲ್ಪುಗ ಬೋರ್ಡ್ ಅಂಡ ನಿಕ್ಲು ಮುಲ್ಪನೆ ಕೊತ್ತಂಬರಿ ಸೊಪ್ಪು ಅಂತೆ ಪಾಡುನುಲಿ ಬೇಕಿದ್ದಲ್ಲಿ ಇಲ್ಲಿ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಬಹುದು. ಇವಾಗ ನೋಡಿ ನಮ್ಮ ನಾವು ಮಾಡಿದ ಬೋಟಿ ಪುಳಿ ಮುಂಚಿ ಅದರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಒದರಿಸ್ತಾ ಇದ್ದೇನೆ. ತುಂಬ ಘಮಘಮ ಅನ್ನಿಸುವ ಹಾಗೆ ಅಷ್ಟೇ ರುಚಿಯಾದ ಬೋಟಿ ಪುಳಿ ಮುಂಚಿ ಕೂಡ ರೆಡಿ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟನ್ನು ಮಾಡುವುದನ್ನು ಮರಿಬೇಡಿ. ಹಾಗೆಯೇ ಬೋಟಿ ಸುಕ್ಕ ಕೂಡ ರೆಡಿ ಆಯಿತು. ಒಂದೇ ಮಟನ್ ಬೋಟಿಯಿಂದ ನಾವು ಎರಡು ಬಗೆಯ ಡಿಶ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂಜೇ ಮಟನ್ ಬೋಟಿಡು ನಮ್ಮ ರಡ್ಡು ಬಗೆತ ರೆಸಿಪಿ ಮಲ್ತ ಬೋಟಿ ಸುಕ್ಕ ಅಂಚನೆ ಬೋಟಿ ಸಾರು ಪಂಡ ಪುಳಿ ಮುಂಚಿ ರಡ್ಡಲ ಶೋಕಾದು ಬೈದಂಡ ಚೂರು ಕೊತ್ತಂಬರಿ ಸೊಪ್ಪಾಡಂಡ ಮೇಲೆಗೆ ಅವು ತೂವರೆಲ್ಲ ಶೋಕು ತಿನ್ನರೆಲ್ಲ ಶೋಕು ಕಡೆ ಮುಡ ತೊಯ್ನೈಕ್ ಧನ್ಯವಾದ.